ನಡೆದಿರುವ ಈಗಿನ ಕಾಲಘಟ್ಟಕ್ಕೆ ತಂದು ಮುಂದೆ ಡಿಸೆಂಬರ್ ತಾರೀಕು ನಮ್ಮ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ ಲೋಕಸಭೆಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಹೊಸ ವರ್ಷದಲ್ಲಿ ಆರಂಭವಾಗಲಿದೆ ಜಾಗೃತಿ ರ್ಯಾಲಿ ಸತತ ಮೂರು ತಿಂಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಆಂದೋಲನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಡೊನೇಷನ್ ಕಟ್ಬಿಟ್ಟಿದ್ದೀನಿ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀನಿ ಅನ್ಬಿಟ್ಟು ಪೇರೆಂಟ್ ಸುಮ್ನಾ ಬಿಟ್ರೆ ಇಲ್ಲ ಮಕ್ಕಳು ಏನು ಓದ್ತಾವ್ರೆ ಕ್ವಾರ್ಟರ್ಲಿ ರಿಪೋರ್ಟ್ ಏನಿದೆ ಮಿಡ್ ಟರ್ಮ್ಗೆ ಅವ್ರ ಮಾರ್ಕ್ಸ್ ಎಷ್ಟು ಆ್ಯನ್ಯುವಲ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಿದ್ದಾರೆ ಟೀಚರ್ಗಳು ಏನಂತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾವ್ರ ಇವೆಲ್ಲವನ್ನು ಫಾಲೋ ಮಾಡಬೇಕಾಗಿರೋದು ಪೋಷಕರ ಕೆಲಸ ಅದೇ ಈಗ ರಾಜ್ಯ ಕಾಂಗ್ರೆಸ್ಗೆ ಕೂಡ ಅನ್ವಯವಾಗುವಂಥ ಅತಿ ದೊಡ್ಡ ರಣತಂತ್ರ ಸಿದ್ಧಾಂತ ಆಂದೋಲನ ಎಲ್ಲವೂ ಕೂಡ ಹೌದು ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದರೂ ಅಷ್ಟೇ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಿಲ್ಲ ಅನ್ನೋದು ಪ್ರತಿಪಕ್ಷಗಳ ಆರೋಪ ಎಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಜನಕ್ಕೆ ಇದೆ ಈಗ ಏನು ನಿರುದ್ಯೋಗ ಪತ್ತೆ ಯೋಜನೆ ಕೂಡ ಜನವರಿಯಿಂದ ಶುರು ಆಗುತ್ತೆ ಎಲ್ಲ ನಾವು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದೀವಿ ಮಕ್ಕಳು ಮಕ್ಕಳ ಜೊತೆ ಕಾಸು ಕೇಳದೆ ಗಂಡನ ಜೊತೆ ಕಾಸು ಕೇಳದೆ ಅಪ್ಪ ಅಮ್ಮನ ಜೊತೆ ಕಾಸು ಕೇಳದೆ ಆರಾಮ್ಸೆ ಬಸ್ ಹತ್ಕೊಂಡು ಫ್ರೀಯಾಗಿ ಓಡಾಡ್ತಾವ್ರೆ ಇದಕ್ಕಿಂತ ಇನ್ನೇನು ಗ್ಯಾರಂಟಿ ಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆದರೆ ಐದು ಕೆ ಜಿ ಅಕ್ಕಿ ಫ್ರೀ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ತು ಬಸ್ಸು ಫ್ರೀ ಬಸ್ಸು ಎಲ್ಲವೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲವೂ ಜನಕ್ಕೆ ಸರಿಯಾಗಿ ತಲುಪ್ತಿದ್ಯಾ ಅದರಲ್ಲೂ ಅರ್ಹ ಫಲಾನುಭವಿಗಳಿಗೆ ಇವೆಲ್ಲ ತಲುಪ್ತಿದ್ಯಾ ಇವೆಲ್ಲ ತಿಳ್ಕೋಬೇಕಲ್ಲ ಹೀಗಾಗಿ ಜನವರಿಯಿಂದ ಮೂರು ತಿಂಗಳ ಕಾಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ರ್ಯಾಲಿಯನ್ನು ಆಂದೋಲನವನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿದೆ ಇದು ಹೈಕಮಾಂಡ್ನ ಕಟ್ಟಾಗ್ನೆ ಎಸ್ ನೀವು ನುಡಿದಂತೆ ನಡೆದಿದ್ದೀರಾ ಅಂತ ಎಲ್ಲ ಕಡೆ ಹೇಳ್ತಿದ್ದೀರಾ ಆದರೆ ನಿಜಕ್ಕೂ ಅದು ಜನರ ಮನೆಗೆ ಮತ್ತು ಜನರ ಮನಸ್ಸಿಗೆ ಮುಟ್ಟಿದ್ಯಾ ಅನ್ನೋದು ಗೊತ್ತಾಗಬೇಕು ಹೀಗಾಗಿ ಮೂರು ತಿಂಗಳ ರ್ಯಾಲಿಯನ್ನು ಮಾಡೋ ಮೂಲಕ ಇಡೀ ರಾಜ್ಯವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ನಾಯಕರುಗಳು ಸುತ್ತಾಡಿ ಜನರಿಗೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ತಲುಪುತ್ತಿದೆಯಾ ಅನ್ನೋದನ್ನು ತಿಳಿದುಕೊಳ್ಬೇಕು ಆ ಮೂಲಕ ಅದರಲ್ಲಿ ಯಾವುದಾದ್ರೂ ಲೋಪದೋಷಗಳಿದ್ದಲ್ಲಿ ಸರ್ಕಾರಕ್ಕೆ ಒಂದು ವರ್ಷ ತುಂಬುವ ಅವಧಿಯ ಒಳಗೆ ಅವೆಲ್ಲವನ್ನು ಸರಿಪಡಿಸಬೇಕು ಆ ಮೂಲಕ ಲೋಕಸಭಾ ಚುನಾವಣೆಗೆ ಕೂಡ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅನ್ನೋದಕ್ಕೆ ಮುನ್ನುಡಿಯನ್ನು ಬರೀಬೇಕು ಹೀಗಾಗಿ ಕಾಂಗ್ರೆಸ್ನ ಹೆಡ್ ಬೆಂಗಳೂರಿಗೆ ಬಂದುಬಿಟ್ಟು ಕಾಂಗ್ರೆಸ್ ನಾಯಕರುಗಳಿಗೆ ಪಾಠ ಮಾಡೋಗೋರೆ ಎಸ್ ರಾಹುಲ್ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಮೂಲಕ ಕಳಿಸ್ಕೊಟ್ಟಿರುವಂಥ ಅತಿ ದೊಡ್ಡ ಸಂದೇಶ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯಾದ್ಯಂತ ರ್ಯಾಲಿ ಆಗಲೇಬೇಕು ಆ ರ್ಯಾಲಿ ಮೂಲಕ ಯೋಜನೆಗಳು ಜನರಿಗೆ ಅದರಲ್ಲೂ ಅರ್ಹ ಫನಾನು ಫಲಾನುಭವಿಗಳಿಗೆ ತಲುಪುತ್ತಿದೆಯಾ ಅನ್ನೋದು ಸ್ಪಷ್ಟ ಆಗಬೇಕು ಇಲ್ಲ ಅಂದರೆ ಲೋಪದೋಷಗಳು ಸರಿಯಾಗಬೇಕು ಯಾಕೆಂದರೆ ಮುಖ್ಯಮಂತ್ರಿಗಳು ನಡೆಸಿದಂಥ ಜನತಾ ದರ್ಶನದಲ್ಲೇ ಪಾಣಿಪತ್ರಕ್ಕೂ ಕೂಡ ಜನ ತಗೊಬಂದ್ಬಿಟ್ಟು ಸಿ ಎಂ ತಾವು ಬಂದವರಂದರೆ ಏನು ಮಾಡ್ತಾವ್ರೆ ತಾಲೂಕು ಕೇಂದ್ರಗಳಲ್ಲಿ ತಹಶೀಲ್ದಾರರು ಏನು ಮಾಡ್ತಾವ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರುಗಳ ಕೆಲಸ ಏನಾಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಚೇರ್ ಬಿಸಿ ಮಾಡೋದನ್ನು ಬಿಟ್ಟು ಎದ್ದೊಯ್ತಾ ಇಲ್ವಾ ಪದೇ 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 ಸಿದ್ದರಾಮಯ್ಯವ್ರು ಹೇಳೋದು ಜನರ ಬಳಿಗೆ ಅಧಿಕಾರಿಗಳು ಹೋಗಬೇಕು ಅಂತ ಇವೆಲ್ಲ ಹಾಕ್ತಿದ್ಯಾ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಬೇಕು ರೇಷನ್ ಹಾಕಿ ಕರೆಕ್ಟಾಗಿ ತಲುಪ್ತಾ ಇದೆಯಾ ಕಳ್ಸಂತೆಲ್ಲಿ ಮಾರಾಟ ಆಗ್ತಿದ್ಯಾ ತಗೊಂಡವರು ಎಲ್ಲ ಫ್ರೀ ಹಾಕಿ ತಗೊಂಡು ಹೋಗ್ಬಿಟ್ಟು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮಾರ್ಕತ್ತವರ ಯಾರ್ಯಾರ್ದೋ ಮನೇಲಿ ರೇಷನ್ ಕಾರ್ಡ್ ಐತ ಕಷ್ಟಪಡೋರು ಕಷ್ಟಪಡ್ತಾನೆ ಅವರ ಫ್ರೀ ಬಸ್ ಉಪಯೋಗ ಆಯ್ತಿದೆಯಾ ಎಲ್ಲವನ್ನ ಕೂಡ ನೀಟಾಗಿ ಆಂದೋಲನದ ಮೂಲಕ ರ್ಯಾಲಿಯ ಮೂಲಕ ತಿಳಿದುಕೊಳ್ಬೇಕು ಅನ್ನೋದು ಸುರ್ಜೇವಾಲಾ ಅವರ ಆಜ್ಞೆ ಆಗಿದೆ ಹಾಗಾದಲ್ಲಿ ಮಾತ್ರ ಮುಂದಿನ ನಾಲ್ಕು ವರ್ಷಗಳಿಗೆ ಸುಭದ್ರವಾಗಿ ಸರ್ಕಾರವನ್ನು ನಡೆಸ್ಬೋದು ಲೋಕಸಭೆಯಲ್ಲಿ ಉತ್ತಮ ಫಲಿತಾಂಶವನ್ನು ತೆಗೆದುಕೊಳ್ಬೋದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಎಸ್ ವೀಕ್ಷಕರೇ ಈ ನುಡಿದಂತೆ ನಡೆದಿದ್ದೇವೆ ಅನ್ನೋ ಗ್ಯಾರಂಟಿಯ ಬಗ್ಗೆ ಜಾಗೃತಿ ಅಭಿಯಾನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಇದು ಲೋಕಸಭೆಗೆ ವರ್ಕೌಟ್ ಆಗುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು